ನನ್ನ ಅಧಿಕಾರಾವಧಿಯಲ್ಲಿ ಕ್ಷೇತ್ರಕ್ಕೆ ಬಾರದೆ ಒಂದೇ ತಪ್ಪು ಮಾಡಿದೆ. 10 ವರ್ಷಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಇನ್ನೂ ಶಾಶ್ವತವಾಗಿವೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಸಂತೋಷ್ ಲಾಡ್ ಹೇಳಿದರು. ತಾಲೂಕಿನ ಹುಲಕಿನಕೊಪ್ಪ, ಸಂಗಟ್ಟಿಕೊಪ್ಪ, ಹಿಂಡಸ್ಗೇರಿ, ಜಂಜನಬೈಲ್, ಈಚುನಲ್ಲಿ ತಾಂಡೆ, ಗಳಗಿನಗಟ್ಟಿ, ಶೀಗ್ನಳ್ಳಿ, ತಂಬೂರು ಗ್ರಾಮದಲ್ಲಿ ಶುಕ್ರವಾರ ಪ್ರಚಾರ ನಡೆಸಿ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ನಿಮ್ಮ ಸಂಪೂರ್ಣ ಜವಾಬ್ದಾರಿ ಓದ್ಸಕ್ಕಂತ ಜವಾಬ್ದಾರಿ ನಿಮ್ಮ ಅಣ್ಣನಾದ ಸಂತೋಷ್ ಲಾಡ್ ತಗೊಂತಾರ. ಬನ್ನಿ, ವಿಶೇಷವಾಗಿ ಮೆರಿಟ್ ಏನಿದ್ರೆ ಸಂಪೂರ್ಣ ಜವಾಬ್ದಾರಿ ನಾನು ತಗೊಳ್ತೀನಿ, ಓದಿಸ್ತೀನಿ. ವಿಶೇಷವಾಗಿ ನಮ್ಮ ಜನಾಂಗ, ಲಂಬಾಣಿ ಜನಾಂಗ, ನಾನು ಹುಟ್ಟು ಬೆಳೆದಿದ್ದೆ ನಿಮ್ಮ ಜನಾಂಗದಲ್ಲಿ. ನಮ್ಮ ಗಣಿಗಾರಿಕೆ, ನಮ್ಮ ಮೈನಿಂಗ್ ಮಾಡ 2013-15 ಇಸ್ವಿಯಲ್ಲಿ ಮಾಡಿರ್ತಕ್ಕಂಥ ತಪ್ಪು ನನ್ನ ರಾಜಕೀಯ ಜೀವನ ಎಲ್ಲಿವರೆಗೆ ಉಸಿರಿದೆ ಅಂತ ತಪ್ಪು ಇನ್ನೊಂದ್ಸಲಿ ಮಾಡೋದಿಲ್ಲ ಅಂತ ತಮ್ಮಲ್ಲೆಲ್ಲರಿಗೆ ಸಮಯ ಕೂಡ ಹೇಳ್ತೇನೆ. ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ನಿಮಿಷ ನಮ್ಮ ಮೇಲೆ ಕೇಸ್ ಹಾಕಿದ್ರು. ಏನಕ್ಕೆ ಕೇಸ್ ಹಾಕಿದ್ರು ಅಂತಂದ್ರೆ ನಾವೆಲ್ಲ ಮನೆಗಳಿಗೆ ಪುಟಕಿ ತಟ್ಟಿಸ್ತಾ ಇದ್ವಿ. ಆ ಸಂದರ್ಭದಲ್ಲಿ ಕೇಸ್ ಹಾಕಿದ್ರು. ಕೇಸ್ ಹಾಕಿದ್ರು ಕೂಡ ನಾವು ಹಿಂದೆ ಸರಿಲಿಲ್ಲ. ಇಡೀ ಕಲಘಟಕಿ ಹಾಗೂ ಅಣ್ಣವ್ರ ಮತ್ತೆ ಸೇರಿದ 70,000 ಕುಟುಂಬಗಳಿಗೆ 350 ಟನ್ ಅಕ್ಕಿ ಕೊಡಿದ್ರ ಮುಖಾಂತರ ಸಂಡೂರು ತಾಲೂಕಿನಲ್ಲಿ ನಾನು ಕೂಡ ಹುಟ್ಟಿರ್ತಕ್ಕಂತ ಊರಲ್ಲಿ ಅಲ್ಲಿನ 350 ಟನ್ ಅಕ್ಕಿ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಶಾಸಕ ಇಡೀ ಕರ್ನಾಟಕದಲ್ಲಿ ಸೋತಿರ್ತಕ್ಕಂಥ ವಿಶೇಷವಾಗಿ ಶಾಸಕ ಆಗಿರ್ಬೋದು, ಯಾವುದೇ ವ್ಯಕ್ತಿಯರಾಗಿರ್ಬೋದು, 700 ಟನ್ ಅಕ್ಕಿ ಕೊಟ್ಟಿರ್ತಕ್ಕಂಥದ್ದು ಯಾರೇ ಇದ್ರೆ ಅದು ನಿಮ್ಮ ಮನೆ ಮಗನಾದ ಸಂತೋಷ್ ಲಾಡ್. ಈ ಸಂದರ್ಭದಲ್ಲಿ ಪ್ರಾರಂಭ ಮಾಡಿದ್ವಿ, 1 ವ್ಯಾನ್ ಮಾಡಿದ್ವಿ, 2 ಮಾಡಿದ್ವಿ, 3 ಮಾಡಿದ್ವಿ, 4 ವ್ಯಾನ್ಗಳಿದಾವೆ. 4 ವ್ಯಾನ್ಗಳು ಸತತವಾಗಿ ಎಲ್ಲಾ ಹಳ್ಳಿಗಳಿಗೆ ವಾರಕ್ಕೊಂದ್ಸರಿ ಹೋಗಿ ಚಿಕಿತ್ಸೆ ಮಾಡ್ತದೆ. ಇದು ಸುಳ್ಳು ನಿಜ. ಇವತ್ತು ನಾವು ಮಾಡಿರ್ತಕ್ಕಂಥ ಕೆಲಸ ಒಂದ್ ಸೈಡ್ ಇದೆ, ನಾನು ವೈಯಕ್ತಿಕವಾಗಿ ಮಾಡಿರ್ತಕ್ಕಂಥ ಕೆಲಸಗಳು ಒಂದ್ ಸೈಡ್ ಇದೆ. ವಿಶೇಷವಾಗಿ ಇದೇನ SCPT TSP ನಾವು ಕಾಂಕ್ರೀಟ್ ರಸ್ತೆಗಳನ್ನ ಮಾಡಿದ್ದೀರಿ, ಕರೆಕ್ಟ್ ಅಲ್ವಾ? ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಗಳಲ್ಲಿ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆದ ನಂತರ ಎಲ್ಲೇ ಕಾಂಕ್ರೀಟ್ ರಸ್ತೆ ಆಗಿದ್ರೆ ಅದು ನಿಮ್ಮ ಸೇವಕ ಸಂತೋಷ್ ಲಾಡ್ ಮಾಡಿದಂತೆ ಸಂದರ್ಭದಲ್ಲಿ ಹೇಳಿದ್ದೇನೆ. ಇಡೀ 650 ಕಿಲೋಮೀಟರ್ ಹೊಸ ತಂತಿಯನ್ನು ಎಳೆದಿದ್ದೇವೆ. ತಂತಿಯಲ್ಲಿ ಕರೆಂಟ್ ಸೋರಿಕೆ ಇರ್ತಾ ಇತ್ತು ಮೊದಲು ತಂತಿ ಇರ್ತಿತ್ತು, ತಂತಿಯಲ್ಲಿ ಕರೆಂಟ್ ಸೋರಿಕೆ ಇರ್ತಾ ಇತ್ತು. ನಾನು ಜಾಸ್ತಿ ಪಬ್ಲಿಸಿಟಿ ತೋಳಿಲ್ಲ ಅವಾಗ. ಸಂಪೂರ್ಣ 650 ಕಿಲೋಮೀಟರ್ ಹೊಸ ತಂತಿ ಎಳೆದ್ರ ಮುಖಾಂತರ ಸಾವಿರಾರು ಸಂಖ್ಯೆಯಲ್ಲಿ ಹೊಸ ಕಂಬ, 600-50 ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು, 22 ಬ್ಯಾರೇಜ್ಗಳು, 4 ಸಬ್ಸ್ಟೇಷನ್. ಇಲ್ಲಿ ಏನು ಬೇಡ್ತೀನಲ್ಲ ಅಂತ ಬೆಲೆವಂತರಿದೆ. 180 ಕೋಟಿ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ 35 ಕೆರೆ ತುಂಬಬೇಕು, 2 ಹಂತದಲ್ಲಿ 100 ಕೆರೆ ತುಂಬಬೇಕಂತ ಇಂಥ ಒಂದು ಕಾರ್ಯಕ್ರಮ ರೈತರ ಪರವಾಗಿ ಸಾವಿರಾರು ಬೋರ್ ಹೊಡೆಸಿರ್ತಕ್ಕಂತ ರೈತರ ಪರವಾಗಿ ಯಾರೇ ಕಾರ್ಯಕ್ರಮ ಮಾಡಿದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದು ನಿಮ್ಮ ಸಂತೋಷ್ ಲಾಡ್ ಸೇವಕರ. ಪ್ರತಿ ಗ್ರಾಮದಲ್ಲಿ ಜನರು ನನಗೆ ತೋರುತ್ತಿರುವ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನಿರಂತರವಾಗಿ ನಿಮ್ಮ ಸೇವಕನಾಗಿ ಕೆಲಸ ಮಾಡುವೆ ಎಂದರು. ವಿವಿಧ ಗ್ರಾಮಗಳಲ್ಲಿ ಕಾಂಕ್ರೀಟ್ ಡಾಂಬರೀಕರಣ ರಸ್ತೆ, ಡಿಪೋ ನಿರ್ಮಾಣ, ಬಸ್ ನಿಲ್ದಾಣ, ಡಿಪೋ ಘಟಕ, 1,80,00,000 ರೈತರ ಶಾಶ್ವತ ನೀರಾವರಿ ಯೋಜನೆ, ರೈತರಿಗೆ ಉಚಿತ ಕೊಳವೆ ನಿರ್ಮಾಣ, ತಾಂಡೆಗಳ ಅಭಿವೃದ್ಧಿ, ಅಪಾಯಕಾರಿ ವಿದ್ಯುತ್ ತಂತಿ ತೆಗೆದು 650 ಕಿಲೋಮೀಟರ್ ವರೆಗೆ ಹೊಸ ತಂತಿ ಹಾಕಲಾಗಿದೆ, ಇನ್ನು ಹಲವು ಯೋಜನೆ ರೂಪಿಸಿದರೂ ನಾನು ಯಾವುದೇ ಪ್ರಚಾರ ಕೈಗೊಳ್ಳಲಿಲ್ಲ ಎಂದರು. ನಿಮ್ಮ ಗ್ರಾಮದಲ್ಲಿ ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಯಾರೇ ಬಂದರೂ ಸಹಾಯ ಮಾಡುತ್ತೇನೆ ಎಂದರು. ಇನ್ನು ಈ ವೇಳೆ SR ಪಾಟೀಲ್, ನರೇಶ್ ಮಲೆನಾಡು, ಹರಿಶಂಕರ್ ಮಠದ್, ಬಾಬು ಅಂಚಿಟಗೇರಿ, ಯಲ್ಲಪ್ಪ ಚೌರ್ಗಿ, ಮಹೇಶ್ ಅಲಗೂರು, ಕುಬೇರ್ ಲಮಾಣಿ ಇನ್ನಿತರರಿದ್ದರು.